ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ. ಚುನಾವಣೆ ಹತ್ರದಲ್ಲಿರೋದ್ರಿಂದ ಈಗೇನಿದ್ರು ಬರೀ ರಾಜಕೀಯ ಸುದ್ದಿ, ಪ್ರಚಾರದ ಸುದ್ದಿ, ಅಸ್ತ್ರ ಪ್ರತ್ಯಸ್ತ್ರದ ಸುದ್ದಿ. ಕಾಂಗ್ರೆಸ್ ವಿರುದ್ಧ ಈಗ ದೋಸ್ತಿ ನಾಯಕರು ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇ ಒಕ್ಕಲಿಗ ಅಸ್ತ್ರ. ಒಕ್ಕಲಿಗ ಮತವನ್ನ ಭದ್ರಪಡಿಸೋದಕ್ಕೆ ಮೈತ್ರಿ ನಾಯಕರು ಮುಂದಾಗಿದ್ದಾರೆ. ಯಾವ ರೀತಿ ಅದಕ್ಕಾಗಿ ಪ್ಲಾನ್ ನಡೀತಾ ಇದೆ. ಒಕ್ಕಲಿಗ ನಾಯಕರಿಂದ ಆದಿ ಚುಂಚನಗಿರಿ ಮಠಕ್ಕೆ ಭೇಟಿ ನೀಡಲಾಗಿದೆ. ಕಾಂಗ್ರೆಸ್ನ ವಿರುದ್ಧ ಮೈತ್ರಿ ನಾಯಕರು ಹೆಣೆದಿರುವಂತಹ ಒಕ್ಕಲಿಗ ಅಸ್ತ್ರ ಆದಿ ಚುಂಚನಗಿರಿ ಮಠಕ್ಕೆ ಬಂದಿದ್ದಾರೆ. ಬಿಜೆಪಿ ನಾಯಕ ಸಿಟಿ ರವಿ, ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನ ಪಡೆಯಲಿದ್ದಾರೆ ನಾಯಕರು. ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ, ಜಿಟಿ ದೇವೇಗೌಡ, ಅಶೋಕ್, ಸದಾನಂದ ಗೌಡ, ಡಾಕ್ಟರ್ ಅಶ್ವಥ್ ನಾರಾಯಣ್ ಎಲ್ಲರೂ ಕೂಡ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕೂಡ ಇದ್ದಾರೆ. ಆದಿಚುಂಚನಗಿರಿ ಮಠಕ್ಕೆ ಒಕ್ಕಲಿಗ ನಾಯಕರ ದಂಡೆ ಬರಲಿದೆ. ಮೈತ್ರಿ ನಾಯಕರು ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.